ನಮ್ಮ ಪುಣ್ಯವತಿ. ನನ್ನ ಮಗಳು, ಅವಳು ಸುಖ, ಅವ್ರ ನೆಮ್ಮದಿ ಮುಖ್ಯ. ನಿಮ್ ಕತೆ ಕೇಳ್ಕೊಂಡ್ ಕೂತ್ಕೊಂಡ್ಬಿಟ್ರೆ ನಮ್ಮ ಮಗಳು ಬದುಕು ಹಾಳಾಗೋಗ್ತದೆ. ಅಲ್ಲ ಅದು ಏನದು ನೋಡ್ರಿ, ನೀವೇನ ಹೇಳಿ ಇಷ್ಟ ಇರೋದು, ಈ ಶಾಸ್ತ್ರ ಮದ್ವೆ ಇವೆಲ್ಲ ನಡೆಯಕ್ಕಿಲ್ಲ, ನಡೆಯಕ್ ಬಿಡಕ್ಕಿಲ್ಲ. ಹೀಗ್ರೆ ನನ್ನ ಮಗ ನೀವ್ ಹತ್ಕೊಂಡಾಗ ಅಲ್ಲ. ಏ ವೀರೇಂದ್ರಪ್ಪ, ಏನ್ ಮಗನ್ ಪರ್ವ ಒತ್ತಾಯ ತೋರಿಸ್ಕೊಂತಿದ್ಯಾ? ಬೇಡ, ನೀನು ಈಗ ಹೋಗಿ ಅಮ್ಮಾಜಿಗೆ ಹೇಳ್ಬೇಕು ವಿಷಯ. ಆಗಲ್ಲ, ನಾನೇ ಹೇಳ್ಬಿಡ್ತೀನಿ. ಆ ಇಲ್ಲ ಬೇಗ್ರೆ, ನಮಗ್ ಈ ವಿಷಯನ ಅಮ್ಮಾಜಿಗೆ ಹೇಳಕ್ ಆಗಲ್ಲ ಬೇಗ್ರೆ, ನಮ್ಗಷ್ಟು ಧೈರ್ಯ ಇಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ಈಗ ನೋಡಿ, ನಾನೇ ಹೇಳಿ ಇದನ್ನೆಲ್ಲ ಒಂದು ನಿಲ್ಲಿಸ್ತೀನಿ. ಒಂದೇ ಒಂದು ನಿಮಿಷದಾಗ ನಿಮ್ಮ ಮಗನ ಆಟ ಎಲ್ಲ ಎಕ್ಕುಟ್ಟೋಗ್ಬಿಡ್ತದೆ. ಆ ಬೀಗ್ರೆ ಭುಜಂಗ ಅವ್ರೆ, ನಾನು ಆಮೇಲೆ ಮಾಡ್ತೀನಿ.